ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಬರೋಬ್ಬರಿ 75 ವರ್ಷಗಳೇ ಕಳೆದಿವೆ. ಸಂವಿಧಾನವನ್ನು ಅಳವಡಿಸಿಕೊಂಡು 72 ವರ್ಷಗಳು, ಹಾಗೇನೆ ಚುನಾವಣೆ ಮೂಲಕ ಜನನಾಯಕರನ್ನ ಆರಿಸಲು ಆರಂಭಿಸಿ ಬರೋಬ್ಬರಿ 70 ವರ್ಷ, ಹಾಗೇನೆ ರಾಷ್ಟ್ರಪತಿ ಚುನಾವಣೆ ಕೂಡ ಆರಂಭವಾಗಿ 70 ವರ್ಷಗಳು ಉರುಳಿವೆ. ಇದುವರೆಗೆ 15 ರಾಷ್ಟ್ರಪತಿ ಚುನಾವಣೆಗಳು ನಡೆದಿವೆ. 16ನೇ ರಾಷ್ಟ್ರಪತಿ ಚುನಾವಣೆಗೆ ಎಲ್ಲ ಸಿದ್ಧತೆಗಳು ಆರಂಭವಾಗಿದೆ. ಇನ್ನು ಭಾರತ ಅದಾಗಲೇ 14 ರಾಷ್ಟ್ರಪತಿಗಳನ್ನ ಕಂಡಿದ್ದು, 15ನೇ ರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋ ವಿಚಾರ ಕುತೂಹಲವನ್ನ ಕೆರಳಿಸಿದೆ. ಆದರೆ ಭಾರತ ಒಂದೇ ವರ್ಷದಲ್ಲಿ 4 ರಾಷ್ಟ್ರಪತಿಗಳನ್ನ ಕಂಡಿದೆ. ಆ ವರ್ಷ ಯಾವುದು, ಯಾರೆಲ್ಲ ಅಂದು ರಾಷ್ಟ್ರಪತಿಗಳಾಗಿದ್ರು, ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಗೆಳೆಯರೆ, ಅದು 1969. ಆ ವರ್ಷ ರಾಷ್ಟ್ರಪತಿ, ತಾತ್ಕಾಲಿಕ ರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಅಂತ 3 ಬಾರಿ ರಾಷ್ಟ್ರಪತಿಗಳು ಬದಲಾಗಿದ್ರು. ಸ್ನೇಹಿತರೆ, ಮೇ 13, 1967 ಭಾರತದ 3ನೇ ರಾಷ್ಟ್ರಪತಿಯಾಗಿ ಜಾಕೀರ್ ಹುಸೇನ್ ಆಯ್ಕೆಯಾಗ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ನಂತರ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಇವರು 2ನೇ ಉಪರಾಷ್ಟ್ರಪತಿ ಕೂಡ ಆಗಿದ್ರು. ಭಾರತದ ಮೊದಲ ಹಿಂದೂಯೇತರ ರಾಷ್ಟ್ರಪತಿ ಈ ಜಾಕೀರ್ ಹುಸೇನ್. ಇವರು ಫೆಬ್ರವರಿ 1897 ಹೈದರಾಬಾದ್ನಲ್ಲಿ ಜನಿಸಿದ್ರು. ಇವರಿಗೆ 6 ಮಂದಿ ಸಹೋದರರು. 23ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿ ನಾಯಕರಾಗಿ ಗುರುತಿಸಿಕೊಂಡ ಜಾಕೀರ್ ನ್ಯಾಷನಲ್ ಇಸ್ಲಾಮಿಕ್ ಯೂನಿವರ್ಸಿಟಿಯನ್ನು ಸ್ಥಾಪಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ವಿಶ್ವವಿದ್ಯಾಲಯ ಕೂಡ ಅಂದಿನ ಯುನೈಟೆಡ್ ಪ್ರಾವಿನ್ಸ್ ಅಂತ ಕರೆಸಿಕೊಳ್ತಿದ್ದ ಇವತ್ತಿನ ಉತ್ತರ ಪ್ರದೇಶದ ಅಲಿಘರ್ನಲ್ಲೇ ಸ್ಥಾಪನೆಯಾಗಿತ್ತು. ಈ ನಡುವೆ ಹುಸೇನ್ PhD ಅಭ್ಯಾಸಕ್ಕಾಗಿ ಜರ್ಮನಿಗೆ ತೆರಳಿದ್ರು. 1926 ಹುಸೇನ್ ಫೆಡ್ರಿಕ್ ವಿಲಿಯಂ ಯೂನಿವರ್ಸಿಟಿ ಆಫ್ ಬರ್ಲಿನ್ ನಿಂದ ಎಕನಾಮಿಕ್ಸ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡರು. ಅಲ್ಲಿಂದ ಹಿಂದಿರುಗಿ ಬಂದ ಡಾಕ್ಟರ್ ಜಾಕೀರ್ ಹುಸೇನ್ 1927 ಜಮಿಯಾ ಮಿಲ್ಲಿಯಾ ಇಸ್ಲಾಮಿಯಾದ ಮುಖ್ಯಸ್ಥನ ಹುದ್ದೆಯನ್ನು ಅಲಂಕರಿಸಿದರು. ಸುಮಾರು 21 ವರ್ಷಗಳ ಕಾಲ ಅದೇ ಹುದ್ದೆಯಲ್ಲಿ ಮುಂದುವರೆದರು. ಮಹಾತ್ಮ ಗಾಂಧಿ ಹಾಗೂ ಹಾಕಿಂ ಅಜಮ್ ಖಾನ್ ಅವರ ಆದರ್ಶವನ್ನು ಅನುಸರಿಸಿಕೊಂಡು ಅಳವಡಿಸಿಕೊಂಡು ಬಂದ ಹುಸೇನ್ ಭಾರತದಲ್ಲಿ ನಡೀತಾ ಇದ್ದ ಶೈಕ್ಷಣಿಕ ಕ್ರಾಂತಿಯಲ್ಲೂ ಸಕ್ರಿಯರಾಗಿ ಕಾಣಿಸಿಕೊಂಡರು. ಈ ಸಮಯದಲ್ಲಿ ಜಾಕೀರ್ ಹುಸೇನ್ ಭಾರತದ ಪ್ರಮುಖ ಶಿಕ್ಷಣ ತಜ್ಞರಲ್ಲಿ ಒಬ್ಬರು ಎನಿಸಿಕೊಂಡಿದ್ರು. ಜಾಲಿಯಾ ಅಲ್ಫಾದ್ಗೆ ಅವರು ನೀಡಿದ ಕೊಡುಗೆಗಳ ಕುರಿತಾಗಿ ಅವರ ರಾಜಕೀಯ ವೈರಿ ಅನಿಸಿಕೊಂಡಿದ್ದ ಮೊಹಮ್ಮದ್ ಆಲಿ ಜಿನ್ನಾ ಕೂಡ ಹೊಗಳುತ್ತಾರೆ. ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಳ್ತಾ ಇದ್ದ ಹಾಗೆ ಅಲಿಘರ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳ ಸ್ಥಾನವನ್ನ ಜಾಕೀರ್ ಹುಸೇನ್ ಅವರಿಗೆ ವಹಿಸಲಾಗುತ್ತೆ. ಆ ಸಂದರ್ಭ ಭಾರತದಿಂದ ಪಾಕಿಸ್ತಾನ ಬೇರ್ಪಟ್ಟಿತ್ತು. ಇದರ ಬೆನ್ನಲ್ಲೇ ಅಲಿಘರ್ ವಿವಿಯಲ್ಲಿ ಕೂಡ ಪಾಕಿಸ್ತಾನಕ್ಕೆ ಸೇರೋ ಕುರಿತಾಗಿ ಒಂದಷ್ಟು ದಂಗೆಗಳು ಏಳುತ್ತವೆ. ಅವುಗಳನ್ನೆಲ್ಲ 1948-1956 ಸಂಭಾಳಿಸೋ ಹುಸೇನ್ರನ್ನ 1956 ರಾಜ್ಯಸಭೆಯ ಸದಸ್ಯರಾಗಿ ನಾಮಿನೇಟ್ ಮಾಡಲಾಯಿತು. 1957-1962 ಬಿಹಾರದ ರಾಜ್ಯಪಾಲರಾಗಿ ಕೆಲಸ ಮಾಡೋ ಜಾಕೀರ್ ಹುಸೇನ್ 1962 ಭಾರತದ 2ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. 1967 ಉಪರಾಷ್ಟ್ರಪತಿಯಾಗಿದ್ದ ಇವರು 1967 ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ವಿಚಿತ್ರ ಅಂದ್ರೆ, ಭಾರತದಿಂದ ಪಾಕಿಸ್ತಾನ ಬೇರ್ಪಟ್ಟಾಗ ಇವರ ಕುಟುಂಬದ ಬಹುತೇಕ ಮಂದಿ ಪಾಕಿಸ್ತಾನಕ್ಕೆ ಮೈಗ್ರೇಟ್ ಆಗ್ಬಿಟ್ರು. ಅದರಲ್ಲೂ ಇವರ ಹಿರಿಯ ಸಹೋದರ ಮೊಹಮ್ಮದ್ ಹುಸೇನ್ ಪಾಕಿಸ್ತಾನಿ ಮೂವ್ಮೆಂಟ್ ನಲ್ಲಿ ಸಕ್ರಿಯರಾಗಿದ್ರು. ಮಾತ್ರ ಅಲ್ಲದೆ ಮುಸ್ಲಿಂ ಲೀಗ್ ನ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ರು. ಹಾಗೆ ಪಾಕಿಸ್ತಾನದಲ್ಲಿ ಸರ್ಕಾರ ರಚನೆಯಾದಾಗ ಶಿಕ್ಷಣ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಹಾಗೇನೆ ಕಾಶ್ಮೀರಿ ಅಫೇರ್ಸ್ನ ಸಚಿವರಾಗಿ ಕೂಡ ಕಾಣಿಸಿಕೊಂಡಿದ್ರು. ಇನ್ನು ಜಾಕೀರ್ ಹುಸೇನ್ ಸಂಬಂಧಿಗಳಾದ ಅನ್ವರ್ ಹುಸೇನ್, ರಹಮುದ್ದೀನ್ ಖಾನ್ ಮೊದಲಾದವರು ಪಾಕಿಸ್ತಾನದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಕಾಣಿಸಿಕೊಂಡಿದ್ರು. ಆದರೆ ಭಾರತದಲ್ಲಿ ಉಳಿದುಕೊಂಡ ಹುಸೇನ್ ಕುಟುಂಬದ ಸದಸ್ಯರು ಭಾರತಕ್ಕೆ ತಮ್ಮ ನಿಷ್ಠೆಯನ್ನ ತೋರಿದ್ರು. ಕಾಂಗ್ರೆಸ್ ಪಕ್ಷದ ಮೂಲಕ ರಾಷ್ಟ್ರೀಯ ಸೇವೆಗಳಲ್ಲಿ ತೊಡಗಿಸಿಕೊಂಡ್ರು. ಹೀಗಾಗಿ ಜಾಕೀರ್ ಹುಸೇನ್ ಅವರಿಗೆ ರಾಷ್ಟ್ರಪತಿ ಹುದ್ದೆ ಒಲಿದು ಬಂದಿತ್ತು. ಆದರೆ ಅವರು ತಮ್ಮ ಅವಧಿಯನ್ನ ಪೂರ್ಣಗೊಳಿಸುವ ಮುನ್ನವೇ ಅಕಾಲಿಕ ಮರಣಕ್ಕೆ ತುತ್ತಾದ್ರು. ಮೇ 3, 1969 ಹೃದಯಾಘಾತದಿಂದ ಜಾಕೀರ್ ಹುಸೇನ್ ಸಾವಿಗೀಡಾದ್ರು. ತಮ್ಮ ಜೀವನದುದ್ದಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರೋ ಸಲುವಾಗಿ ಹುಸೇನ್ ಸಾಕಷ್ಟು ಶ್ರಮಿಸಿದ್ರು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇನ್ನು ಜಾಕೀರ್ ಹುಸೇನ್ ಅವರ ಅಳಿಯ ಖುರ್ಷಿದ್ ಆಲಂ ಖಾನ್ ಕರ್ನಾಟಕದ ರಾಜ್ಯಪಾಲರಾಗಿದ್ರು. ಹಾಗೆ ಇವರ ಮೊಮ್ಮಗ ಸಲ್ಮಾನ್ ಖುರ್ಷಿದ್ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ಖಾತೆ ಸಚಿವರಾಗಿದ್ರು. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರಪತಿ ಹುದ್ದೆ ಅನ್ನೋದು ಭಾರತದ ಸರ್ವೋಚ್ಚ ಪದವಿ, ಭಾರತದ ಮುಖ್ಯಸ್ಥರು ಅಂತ ಕರೆಸಿಕೊಳ್ತಾರೆ. ಹಾಗಾಗಿ ಆ ಹುದ್ದೆಯನ್ನ ಖಾಲಿ ಬಿಡೋ ಹಾಗೆ ಇಲ್ವೇ ಇಲ್ಲ.
ಇದೇ ಕಾರಣಕ್ಕಾಗಿ ಮೇ 3 1969 ರಂದು ಉಪರಾಷ್ಟ್ರಪತಿಯಾಗಿದ್ದ ವಿವಿ ಗಿರಿ ಅವರು ತಾತ್ಕಾಲಿಕ ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳುತ್ತಾರೆ ಆದರೆ ಅವರು ಕೂಡ 45 ದಿನಗಳಲ್ಲಿ ಅಂದ್ರೆ 1969 ಜುಲೈ 20ನೇ ತಾರೀಕು ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ ರಾಷ್ಟ್ರಪತಿಯ ಸ್ಥಾನ ಮತ್ತೆ ಖಾಲಿಯಾಗಿ ಬಿಡುತ್ತೆ ಆಗ ರಾಷ್ಟ್ರಪತಿಗಳು ಹಾಗೆ ಉಪರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊಹಮ್ಮದ್ ಹಿದಾಯತ್ತುಲ್ಲಾ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ನೇಮಕಗೊಳ್ಳುತ್ತಾರೆ ಜುಲೈ 20 1969 ರಿಂದ 24 ಆಗಸ್ಟ್ 1969 ರವರೆಗೂ ಅಂದ್ರೆ 35 ದಿನಗಳ ಕಾಲ ಹಂಗಾಮಿ ರಾಷ್ಟ್ರಪತಿಗಳಾಗಿ ಮುನ್ನಡೆಸುತ್ತಾರೆ ಮತ್ತೆ 1969 ರಲ್ಲಿ ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ವರಾಹಗಿರಿ ವೆಂಕಟಗಿರಿ ಅವರು ಸ್ವತಂತ್ರ ಭಾರತದ 4ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ರು ವಿವೇಗಿರಿ ಅವರು ಆಗಸ್ಟ್ 10 1894 ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರಸ್ತುತ ಒಡಿಸಾದ ಬೆಹರಂಪುರದಲ್ಲಿ ಜನಿಸಿದ್ರು ಕಾನೂನು ಪದವಿಯನ್ನ ಪಡೆಯೋಕೆ ಡಬ್ಲಿನ್ನ ಕಾಲೇಜಿಗೆ ತೆರಳುತ್ತಾರೆ ಅಲ್ಲಿ ಅವರು ಇಂಗ್ಲಿಷ್ ಹಾಗೇನೆ ರಾಜಕೀಯ ಶಾಸ್ತ್ರವನ್ನ ಕೂಡ ಅಭ್ಯಾಸ ಮಾಡುತ್ತಾರೆ ಮೊದಲ ಮಹಾಯುದ್ಧದ ಸಮಯದಲ್ಲಿ ಗಾಂಧೀಜಿ ಅವರು ಲಂಡನ್ ಗೆ ಭೇಟಿ ನೀಡಿದ ಸಂದರ್ಭ ಇವರು ಮಹಾತ್ಮ ಗಾಂಧೀಜಿ ಅವರನ್ನ ಮೀಟ್ ಆಗೋಕೆ ಅಂತಲೇ ಡಬ್ಲಿನ್ ನಿಂದ ಲಂಡನ್ ಗೆ ಭೇಟಿ ನೀಡುತ್ತಾರೆ ಈ ಸಂದರ್ಭ ಗಿರಿ ಅವರನ್ನ ಗಾಂಧೀಜಿ ರೆಡ್ ಕ್ರಾಸ್ ವಾಲಂಟಿಯರ್ ಆಗಿ ಕೆಲಸ ಮಾಡೋ ಸಲಹೆಯನ್ನ ನೀಡುತ್ತಾರೆ ಗಿರಿ ಈ ಮಾತಿನಂತೆ ನಡೆದುಕೊಂಡ್ರು ಭಾರತಕ್ಕೆ ವಾಪಸಾಗೋ ವಿವೇಗಿರಿ ಮದ್ರಾಸ್ ಹೈಕೋರ್ಟ್ ನಲ್ಲಿ ತಮ್ಮ ಕೆರಿಯರ್ ಅನ್ನು ಶುರು ಮಾಡಿದ್ರು ಆ ಬಳಿಕ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ್ರು ಆನಂತರ ಆನಿ ಬೆಸೆಂಟ್ ಅವರ ಹೋಮ್ ರೂಲ್ ಮೂಮೆಂಟ್ ನ ಸದಸ್ಯರಾಗೋ ವಿವೇಗಿರಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸೋದಕ್ಕಾಗಿಯೇ ತಮ್ಮ ಲೀಗಲ್ ಹುದ್ದೆಯನ್ನ ತ್ಯಜಿಸುತ್ತಾರೆ ಮದ್ಯದ ಅಂಗಡಿಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ದಕ್ಕಾಗಿ 1922 ರಲ್ಲಿ ಅರೆಸ್ಟ್ ಕೂಡ ಆಗಿದ್ರು ಇನ್ನು 1923 ರಲ್ಲಿ ಸ್ಥಾಪನೆಯಾದ ಆಲ್ ಇಂಡಿಯಾ ರೈಲ್ವೆ ಫೌಂಡೇಶನ್ ನ ಫೌಂಡಿಂಗ್ ಮೆಂಬರ್ ಕೂಡ ಹೌದು ಆನಂತರದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾದ ವಿವೇಗಿರಿ 1934 ರಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ನಡೆದ ಚುನಾವಣೆಯಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕೂಡ ಆಯ್ಕೆಯಾಗಿದ್ರು ಆನಂತರದಲ್ಲಿ ಸಿ ರಾಜಗೋಪಾಲಾಚಾರಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ 1937 ರಿಂದ 1939 ರ ನಡುವೆ ಕಾರ್ಮಿಕ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು ಕ್ವಿಟ್ ಇಂಡಿಯಾ ಮೂಮೆಂಟ್ ನಲ್ಲಿ ಕೂಡ ಸಕ್ರಿಯರಾಗಿದ್ದವರು ವಿವೇಗಿರಿ ಇದಕ್ಕಾಗಿ ಅವರು ಜೈಲಿಗೂ ಹೋಗ್ತಾರೆ 1945 ರಲ್ಲಿ ಸೆರೆಮನೆಯಿಂದ ಹೊರಬಂದ ಇವರು 1946 ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಡೆಯೋ ಜನರಲ್ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸುತ್ತಾರೆ ಹಾಗೇನೆ ಈ ಭಾಗದ ಕಾರ್ಮಿಕ ಸಚಿವರಾಗಿಯೂ ಆಯ್ಕೆಯಾಗುತ್ತಾರೆ ಇನ್ನು ಸ್ವಾತಂತ್ರ್ಯ ನಂತರದಲ್ಲಿ 1947 1951 ರ ನಡುವೆ ಸಿಲೋನ್ ನಲ್ಲಿ ಭಾರತದ ಪ್ರಥಮ ಹೈ ಕಮಿಷನರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ 1952 ರಲ್ಲಿ ನಡೆಯೋ ಚುನಾವಣೆಯಲ್ಲಿ ಗೆಲ್ಲೋ ಗಿರಿ ಮತ್ತೊಮ್ಮೆ ಕಾರ್ಮಿಕ ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ ಹಾಗೇನೆ ಕೆಲವೊಂದು ಕಾರಣಗಳಿಂದಾಗಿ ವಿವಿ ಗಿರಿ 1954 ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ 1957 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗಿರಿ ಅವರಿಗೆ ಸೋಲಾಗುತ್ತೆ 1957 ರ ಜೂನ್ ನಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಳ್ಳುತ್ತಾರೆ 1957 ಹಾಗೂ 1967 ರ ನಡುವೆ ಉತ್ತರ ಪ್ರದೇಶ ಕೇರಳ ಹಾಗೂ ಕರ್ನಾಟಕದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಾರೆ 1967 ರ ಮೇ 13 ರಂದು ಭಾರತದ 3ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುತ್ತಾರೆ ರಾಷ್ಟ್ರಪತಿ ಜಾಕಿರ್ ಹುಸೇನ್ ಅವರ ಮರಣ ನಂತರ ತಾತ್ಕಾಲಿಕ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ಳೋ ಗಿರಿ ಅನಂತರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋ ದೃಷ್ಟಿಯಿಂದ ರಾಜೀನಾಮೆಯನ್ನ ನೀಡುತ್ತಾರೆ ಆಗಸ್ಟ್ 24 1969 ರಲ್ಲಿ ಮತ್ತೆ ಭಾರತದ 4ನೇ ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳುತ್ತಾರೆ ಆಗಸ್ಟ್ 24 1974 ರವರೆಗೂ ಅವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗುತ್ತಾರೆ ಹಾಗೇನೇ ನಿವೃತ್ತಿಯ ನಂತರ ಮದ್ರಾಸ್ ನಲ್ಲಿ ನೆಲೆಸೋ ಗಿರಿ ತಮ್ಮ 85ನೇ ವಯಸ್ಸಿನಲ್ಲಿ ಅಂದ್ರೆ 24 ಜೂನ್ 1980 ರಲ್ಲಿ ಹೃದಯಾಘಾತದಿಂದ ನಿಧನರಾದರು ಇದು ಸ್ನೇಹಿತರೆ 1969 ರ ಒಂದೇ ವರ್ಷದಲ್ಲಿ ಭಾರತ 3 ರಾಷ್ಟ್ರಪತಿಗಳನ್ನ ಕಂಡ ಬಗ್ಗೆ ಹಾಗೂ ಜಾಕಿರ್ ಹುಸೇನ್ ಮತ್ತು ವಿವಿ ಗಿರಿ ಅವರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ